ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಈ ದಿನ ನಾವು ತರಗತಿಯ ಅಧ್ಯಾಯ ಆರು ಕೋಣಗಳು ಅದರಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡನ್ನ ಬಿಡಿಸ್ತಾ ಇದ್ವಿ ಈಗಾಗಲೇ ಏಳನೇ ಲೆಕ್ಕದವರೆಗೆ ನಾವು ಬಿಡಿಸಿದೀವಿ ಹಿಂದಿನ ತರಗತಿಯಲ್ಲಿ ಈ ಒಂದು ತರಗತಿಯಲ್ಲಿ ನಾವು ಅದರ ಮುಂದುವರೆದ ಭಾಗವನ್ನ ತಿಳಿದುಕೊಳ್ಳೋಣ ನಾನು ಪುಸ್ತಕದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಕೂಡ ಅದನ್ನ ಗಮನಿಸಿ ಯೂಸ್ ಮಾಡಿ ಮುಂದಿನ ಕೋಣಗಳ ಅಳತೆಗಳನ್ನು ವಿಂಗಡಿಸಿ ಅಂತ ಹೇಳಿದ್ದಾರೆ ಹೌದಾ ಸರಳ ಒಂದು ನಿಮ್ಗೆ ಗೊತ್ತಿರಲಿ ಓನ್ಲಿ ಒನ್ನೂರ ಎಂಬತ್ತು ಡಿಗ್ರಿ ಕೋಣಗಳ ವಿಧಗಳ ಬಗ್ಗೆ ನಾನು ಹೇಳಿದ್ದೀನಿ ಮೂರು ಕೋಣಗಳನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ ರಚಿಸುವುದನ್ನು ಕೂಡ ಹೇಳಿದ್ದೀನಿ ಲಘು ಕೋಣ ಅಂದರೆ ತೊಂಬತ್ತು ಡಿಗ್ರಿ ಒಳಗಡೆ ಇರಬೇಕು ಹೌದಾ ನೋಡಿ ಹದಿನಾರು ಡಿಗ್ರಿ ಅಂತ ಕನ್ಸಿಡರ್ ಬರಿಬೇಕು ಅದನ್ನು ಒಂದೂರ ಎಂಬತ್ತಲ್ಲಿ ಸರಳ ಕೋಣ ಹೌದಾ ನೆಕ್ಸ್ಟ್ ಎಂಬತ್ತೆಂಟು ಎಲ್ಲಿ ಹೇಳಬೇಕು ನೀವು ಲಘು ಕೋಣ ಒನ್ನೂರ ಎಪ್ಪತ್ತೊಂಬತ್ತು ವಿಶಾಲ ಕೋಣ ನಲವತ್ತೈದು ಲಘು ಕೋಣ ತೊಂಬತ್ತು ಲಂಬಕೋಣ ನೂರು ಕೋಣ ಮೂವತ್ತೈದು ಲಘು ಕೋಣ ಒಂದೂರ ನಲವತ್ತೆರಡು ವಿಶಾಲ ಕೋಣ ಮೊದಲ ನೋಡಿ ಈ ರೀತಿಯಾಗಿ ಇಲ್ಲಿ ನೋಡಿ ಲಘು ಕೋಣಲ್ಲಿ ವಿಶಾಲ ಕೋಣದಲ್ಲಿ ಸಾಕಷ್ಟು ಕೋಣಗಳು ಬರ್ತವೆ ಒಂದು ಏನು ನೀವು ನೆನಪಿಟ್ಕೋಬೇಕು ಲಂಬಕೋಣ ಮತ್ತು ಸರಳ ಕೋಣ ಓನ್ಲಿ ಒಂದೇ ಡಿಗ್ರಿ ಅದು ತೊಂಬತ್ತಿದ್ರೆ ಲಂಬ ಒನ್ನೂರ ಎಂಬತ್ತಿದ್ರೆ ಸರಳ ಕೋಣ ಓಕೆ ಅರ್ಥ ಆಯ್ತಲ್ಲ ನೋಡಿ ನೆಕ್ಸ್ಟ್ ಮುಂದಿನ ಕೋಣಗಳ ಅಳತೆಯನ್ನು ಅಂದಾಜು ಮಾಡಿ ಅನಂತರ ಅವುಗಳನ್ನು ಅಳೆದು ವಿಧವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ಅವರು ಇದು ಎಷ್ಟಿದೆ ಅಂತಂದ್ರೆ ಅಂದಾಜ್ ಅಂತ ಹೇಳಿದರೆ ನಿಖರ ಅಂದಾಜ್ ಅಂದ್ರೆ ನಾವು ನೋಡ್ಬಿಟ್ಟು ಹೇಳ್ಬಿಡ್ಬೇಕು ಅಂದ್ರೆ ಇದು ಸ್ಟೇಟ್ ಹೇಳ್ತೀವಿ ತೊಂಬತ್ತಾಗುತ್ತೆ ಮೋಸ್ಟ್ಲಿ ಒನ್ನೂರ ಹತ್ತು ಇರ್ಬೋದೇನೋ ಅಂತ ಅಂದ್ಕೊಂಡು ಅದನ್ನ ನಿಖರವಾಗಿ ಅಳದ್ರೆ ಒನ್ನೂರ ಎಪ್ಪತ್ತು ಹಾಗಾದ್ರೆ ಅದು ವಿಶಾಲ ಹಾಕೊಂಡು ಇದನ್ನ ಅಳೆಯೋಣ ನಾವೀಗ ಅಂದಾಜ್ ಹೇಳಿ ನೀವು ಹೇಳಿರ್ತೀರ ನೀವು ನಾನು ಹೇಳ್ತೀನಿ ಒಂದು ಮೋಸ್ಟ್ಲಿ ಇದು ಎಂಬತ್ತೆಂಟು ಎಂಬತ್ತೈದು ಇರಬಹುದು ನೋಡಿ ಅಳಿಯೋ ಈಗ ನೋಡಿ ಇವಾಗ ನಾವು ಏನು ಮಾಡಬೇಕು ನಿಮ್ಗೆ ಜೀರೋ ಕನ್ಫ್ಯೂಸ್ ಆಗಿತ್ತಲ್ಲ ಈ ಕಡೆಯಿಂದ ಅಳಿಯೋದಂತೆ ರೇಖೆ ಯಾವ ಕಡೆ ಹೋಗಿರ್ತದಲ್ಲ ಆ ಕಡೆ ಈಗ ಜೀರೋ ರೇಖೆ ಈ ಕಡೆ ಇದೆ ಅಲ್ಲ ಈ ಕಡೆಯಿಂದ ನಾವು ಅಳಿಬೇಕು ಎಷ್ಟಿದೆ ಇದು ತೊಂಬತ್ತು ಡಿಗ್ರಿ ನೋಡಿದ್ರೇನೆ ಗೊತ್ತಾಗ್ತದೆ ನಾವು ಅಂದಾಜು ಅಂದ್ರೆ ಬರಿಬೇಕಲ್ಲ ಅದಕ್ಕೆ ನಾನು ಒಂದು ಎಂಬತ್ತೆಂಟು ಡಿಗ್ರಿ ನಿಖರವಾಗಿ ಅಳದಾಗ ತೊಂಬತ್ತು ಡಿಗ್ರಿ ಇದು ಯಾವ ಕೋಣ ಲಂಬ ಕೋಣ ಓಕೆ ನೆಕ್ಸ್ಟ್ ನೋಡಿ ಇದು ಎಷ್ಟಾಗ್ಬೋದು ಅಂತ ಯಾವ ರೀತಿಯಾಗಿ ಹೇಳಿಬೇಕು ಇದನ್ನ ಇಲ್ಲಿ ಕೋಣ ಮಾಪಕವನ್ನು ಇಡಬೇಕು ಈ ರೀತಿಯಾಗಿ ಅಳಿಬೇಕು ಎಷ್ಟಾಗುತ್ತೆ ಯೋಚನೆ ಮಾಡಿ ಹಾಂ ಇದಂತೂ ಲಘು ಕೋಣ ಹೌದಾ ನಿಮಗೆ ಪುಸ್ತಕವನ್ನು ಟರ್ನ್ ಮಾಡಿಬಿಟ್ಟು ತೋರಿಸ್ತೀನಿ ಈ ರೀತಿಯಾಗಿ ಅಳಿರಿ ಕಾಣಿಸ್ತಾ ಇದೆ ಅಲ್ಲ ಇದು ನೂರ ಹತ್ತಿದೆ ಇದೆ ನೋಡಿ ನೂರ ಹತ್ತಿದೆ ಹೌದಾ ನೂರ ಹತ್ತು ಅಂತಂದ್ರೆ ಎಷ್ಟಿದು ಇದು ಅಲ್ಲ ನೂರ ಹತ್ತಲ್ಲ ಸಾರಿ ಜೀರೋ ಈ ಕಡೆಯಿಂದ ಹೋಗ್ಬೇಕಲ್ಲ ಎಪ್ಪತ್ತು ಡಿಗ್ರಿ ಇದೆ ಎಪ್ಪತ್ತು ಅಂದ್ರೆ ಇದು ಲಘು ಕೋಣ ಎಷ್ಟಿದೆ ಇದು ಎಪ್ಪತ್ತು ಡಿಗ್ರಿ ಇದೆ ಓಕೆ ಎಪ್ಪತ್ತು ಡಿಗ್ರಿ ಇದ್ರೆ ಇದೇನು ಲಘು ಕೋಣ ಅಂದ್ ಬರೆಯೋಣ ಅಂತ ಮೇಲೆ ಇದೊಂದು ಬಿಡೋಣ ಇದು ಎಂಬತ್ತೆರಡು ಅಂದ್ರೆ ಇದು ಕೂಡ ಲಘು ಓಕೆ ನಿಖರವಾಗಿರ್ತಕ್ಕಂಥದ್ದು ಎಪ್ಪತ್ತು ಒಂದು ಅಂದಾಜು ಒಂದು ಅರವತ್ತೈದು ಅಂತ ಅನ್ಕೊಂಡಿರ್ತೀವಿ ಇದು ಎಷ್ಟು ಅಳದಿವಲ್ಲ ಅಳಿರಿ ವಿದ್ಯಾರ್ಥಿಗಳೇ ನೀವು ಕೂಡ ಅಳಿಬೇಕಿದ್ದನ್ನ ಎಂಬತ್ತು ಐದು ಅಂದ್ರೆ ಎಷ್ಟಾದ್ರೂ ಒಂದು ಎಪ್ಪತ್ತೆಂಟಿದೆ ಈ ರೀತಿಯಾಗಿ ಅಳಿರಿ ನೀವು ಬುಕ್ನ ಟರ್ನ್ ಮಾಡಿಬಿಟ್ಟು ಕರೆಕ್ಟ್ ಆಗಿನೂ ಕೂಡ ಏನ್ ಮಾಡಬಹುದು ಅಳಿಬಹುದು ಅಳಿವಲ್ಲಿ ವ್ಯತ್ಯಾಸ ಆಗೂಡುದು ಎಂಬತ್ತೈದು ಇವೆರಡು ಏನು ಲಘು ಕೋಣಗಳು ಹೌದಾ ಬರೀರಿ ಇದನ್ನ ನೆಕ್ಸ್ಟ್ ನೋಡಿ ಚಿತ್ರದಲ್ಲಿ ಗುರುತಿಸಿರುವ ಕೋಣವನ್ನು ಅಳೆದು ಮೊತ್ತವನ್ನ ಏನ್ ಮಾಡ್ಬೇಕು ಈಗ ಬರಿಬೇಕು ನೋಡಿ ಕೋಣ ಒಂದು ಮತ್ತು ಕೋಣ ಎರಡು ಒಂದು ಪಾಯಿಂಟ್ ಅನ್ನ ನೆನ್ಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ನಿಮ್ಗೆ ಹೇಳ್ತೀನಿ ಸರಳ ಕೋಣ ಅಂತಂದ್ರೆ ಎಷ್ಟು ಗಮನ ಹುಟ್ಟು ಕೇಳಿ ಸರಳ ಕೋಣದ ಅಳತೆ ಎಷ್ಟಿದೆ ಒಂದು ನೂರ ಎಂಬತ್ತು ಡಿಗ್ರಿ ಇದೆ ಹೌದಾ ಹಾಗಾದ್ರೆ ಇಲ್ಲಿ ಒಂದು ಕೋಣವನ್ನು ಕೊಟ್ಟಿದ್ದಾರೆ ಈಗ ನಾವು ಎಷ್ಟೇ ಕೋಣ ಇದೊಂದು ಎ ಬಿ ಅನ್ಕೊಳ್ಳಿ ಹೌದಾ ಇಲ್ಲಿ ಇದು ಇಷ್ಟು ಎಷ್ಟಾಗಿರುತ್ತೆ ಒಂದೂರ ಎಂಬತ್ತು ಇಲ್ಲಿ ಎಷ್ಟೇ ಕೋಣಗಳನ್ನ ಎಳದ್ರೆ ಎಷ್ಟಾಗುತ್ತೆ ಥಿಂಕ್ ಮಾಡಿದಿರಲ್ಲ ಒನ್ನೂರ ಎಂಬತ್ತಕ್ಕೆ ಸಮ ಆಗಬೇಕು ಹೆಚ್ಚಾಗೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಕೋಣಗಳನ್ನು ಎಳಿರಿ ಈ ಕಡೆ ಒಂದು ಎಳೆದ್ವಿ ಈ ಕಡೆ ಒಂದು ಎಳೆದ್ವಿ ಅಂದ್ರೆ ನೋಡಿ ಇಲ್ಲೊಂದು ಸಿ ಅನ್ಕೊಳ್ಳೋಣ ಡಿ ಅನ್ಕೊಳ್ಳೋಣ ನೋಡಿ ಸಿ ಇಲ್ಲೊಂದು ಬಿಂದುವನ್ನು ಗುರುತಿಸೋಣ ಇ ಓಕೆ ನೋಡಿ ನಾನು ಹೇಳ್ತೀನಿ ಈಗ ಇದೊಂದು ಕೋಣ ಇದೊಂದು ಕೋಣ ಹೌದಾ ಇದನ್ನು ಎಳೆಯೋ ಅವಶ್ಯಕತೆ ಇಲ್ಲ ಇಷ್ಟೇ ಎಳೆದ್ಬಿಟ್ರೆ ಸಾಕು ಇಲ್ಲಿ ಉಂಟಾಗಿರ್ತಕ್ಕಂಥದ್ದು ಇದನ್ನೇನು ಅಳಿ ಎಳೆಯಬೇಡಿ ಸಿ ಇ ಬಿ ಒಂದು ನೆಕ್ಸ್ಟ್ ಎ ಈಗ ಎರಡೇ ಕೋಣ ಸಾಕು ನೆಕ್ಸ್ಟ್ ಈಗ ನಾನು ಈಗ ಒಂದು ಈಗ ಎಷ್ಟು ಉಂಟಾಗ್ತವೆ ಕೋಣ ಒಂದು ಎರಡು ಮೂರು ಕೋಣಗಳು ಉಂಟಾಗ್ತವೆ ಮೂರು ಕೋಣ ಅಂತಂದ್ರೆ ಅದನ್ನು ಕೂಡ ಮೂರು ಕೋಣ ಸೇರ್ಸಿದ್ರು ಒಂದೂರ ಎಂಬತ್ತು ಈಗ ಒಂದು ಎರಡು ಆಯ್ತು ಈಗ ಡಿ ಇ ಎ ನಿಮ್ ಕನ್ಫ್ಯೂಸ್ ಆಗುತ್ತೆ ಅಂತ ಎರಡು ಹಾಕಿದ್ದೆ ನಾನು ನೋಡಿ ಈ ಮೂರು ಸೇರಿಸಿ ಎಷ್ಟಾಗಬೇಕು ಒಂದು ಎಂಬತ್ತು ಅದು ನಿಮ್ ಗಮನದಲ್ಲಿ ಇರಬೇಕು ಹಾಗಾದ್ರೆ ನಿಮ್ ಪುಸ್ತಕನಲ್ಲಿ ಕೊಟ್ಟಿದ್ದಾರೆ ನೋಡಿ ಕೋನ್ ಒಂದು ಪ್ಲಸ್ ಕೋನ್ ಎರಡು ಕೋನ್ ಒಂದು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಇದು ಎಷ್ಟಾಗುತ್ತೆ ಓಕೆ ನೋಡಿ ಈಗ ಈ ಲೆಕ್ಕವನ್ನ ಏನ್ ಮಾಡೋಣ ಈಗ ಬಿಡಿಸೋಣ ಈ ಅಳೆಯೋಣ ಈಗ ಫಸ್ಟ್ ಒನ್ನೇ ಕೋಣೆ ಎಷ್ಟಿದೆ ನೋಡಿ ಈ ರೀತಿಯಾಗಿ ಕೋನ್ ಮಾಪಕವನ್ನ ಇಡಬೇಕು ಜೀರೋ ನೋಡಿ ಈ ಗೆರೆ ಈ ಕಡೆ ಇದೆ ಅಲ್ಲ ಈ ಕಡೆ ಕೋನ ಅಳಿತಾ ಇದ್ವಿ ಅಂದ್ರೆ ಜೀರೋ ನೋಡಿ ಅದಕ್ಕೆ ಎರಡು ಸಂಖ್ಯೆಗಳು ಇರೋದು ಅದನ್ನು ಕೂಡ ನೀವು ಗಮನಿಸಬೇಕು ಈ ಗೆರೆ ಈ ಕಡೆ ಇದೆ ಅಂದ್ರೆ ಜೀರೋದಿಂದ ಎನ್ತಾ ಹೋಗ್ಬೇಕು ಎಲ್ ಎಂಡ್ ಇದೊಂದು ಐದು ನಡುವಿದೆ ಅಂದ್ರೆ ಇದನ್ನ ಈಗ ಎಟ್ ಅ ಟೈಮ್ ಇದನ್ನು ಕೂಡ ಬಿಡೋಣ ಈ ಕಡೆ ಎಂಡ್ ಆಗಿದೆ ಅಲ್ಲ ವಿದ್ಯಾರ್ಥಿಗಳೇ ಇದನ್ನ ಈ ಕಡೆಯಿಂದ ಎಣಿಸಬೇಕು ಒಳಗಡೆ ಸೈಡ್ ದಿಂದ ಹೋಗಬೇಕು ಹೋಗ್ಬೇಕು ಇದು ಕೂಡ ಇಲ್ಲೇ ಎಂಡ್ ಆಗಿದೆ ಎರಡು ಇಲ್ಲೇ ಎಂಡ್ ಆಗಿದೆ ಅಂದ್ರೆ ಫಸ್ಟ್ ಇಲ್ಲಿ ಈ ಕಡೆಯಿಂದ ಬಂದಿದ್ದು ಐವತ್ತೈದು ಇಲ್ಲಿದೆ ಇಲ್ಲಿ ಒಳಗಡೆ ಇದು ಒನ್ನೂರ ಇಪ್ಪತ್ತಿದೆ ನೆಕ್ಸ್ಟ್ ಅಂದರೆ ಒನ್ನೂರ ಇಪ್ಪತ್ತೈದು ಓಕೆ ಐವತ್ತೈದು ಪ್ಲಸ್ ಎರಡನೇ ಕೋಣ ಒನ್ನೂರ ಇಪ್ಪತ್ತೈದು ನಾನು ಹೇಳಿದ್ದೀನಿ ನಿಮಗೆ ಈಗಾಗಲೇ ಇದು ಸರಳ ರೇಖೆ ಅಂದರೆ ಒಂದೂರ ಎಂಬತ್ತಿರುತ್ತೆ ಹೌದಾ ಈ ರೀತಿಯಾಗಿದೆ ಒನ್ನೂರ ಎಂಬತ್ತಲ್ವಾ ಇಲ್ಲಿ ಕೋಣ ನೋಡಿ ಕೋಣ ಮಪಕ್ಕ ಹ್ಞೂ ಈ ಎಲ್ಲ ಕೋಣಗಳು ಏನಾಗಿರ್ತವೆ ಒಂದೂರ ಎಂಬತ್ತು ಡಿಗ್ರಿಯನ್ನು ಒಳಗೊಂಡಿರ್ತವೆ ಒನ್ನೂರ ಎಂಬತ್ತು ಡಿಗ್ರಿ ಒಳಗಡೆ ಇರ್ತವೆ ಎರಡು ಕೋಣಗಳನ್ನು ಕುಡಿಸಿದ್ರೆ ಒಂದೂರ ಎಂಬತ್ತು ಆಗ್ತದ ನೋಡಿ ಕೂಡಿಸಿ ನೋಡಿ ಒಂದೂರ ಇಪ್ಪತ್ತೈದು ಪ್ಲಸ್ ಐವತ್ತೈದು ಆಗುತ್ತಲ್ಲ ಒಂದೂರ ಇಪ್ಪತ್ತೈದು ನೋಡಿ ಐವತ್ತೈದು ಐದು ಐದು ಹತ್ತು ಐದು ಮೂರು ಎಂಟು ಒಂದು ಒನ್ನೂರ ಎಷ್ಟಾಯಿತು ಒನ್ನೂರ ಎಂಬತ್ತು ಆಯಿತು ಹೌದಲ್ಲ ನೆಕ್ಸ್ಟ್ ಇನ್ನೊಂದು ನೋಡೋಣ ಇಲ್ಲಿ ಮೂರು ಕೋಣಗಳಿದೆ ನೋಡಿ ಅಳೆಯೋಣ ನೋಡಿ ಫಸ್ಟ್ನೇ ಕೋಣ ಅರವತ್ತು ಇದು ಸೆಕೆಂಡ್ ಕೋಣ ಕೊಟ್ಟಿದ್ದಾರೆ ಅರವತ್ತು ಸೆಕೆಂಡ್ ಕೋಣ ಅರವತ್ತು ಇದನ್ನೊಂದು ಅಳೆಯೋಣ ಇದು ಕೂಡ ಎಷ್ಟಿದೆ ನೋಡಿ ಐವತ್ತು ಹೌದಲ್ಲ ಇದೆಯಲ್ಲ ಕಾಣಿಸ್ತಾ ಐವತ್ತು ಮೂರನೇ ಕೋಣ ಐವತ್ತು ನೋಡಿ ಇದು ಒಂದೇ ಕೋಣ ನಾನು ಅದನ್ನ ಅಳಿಲಿಲ್ಲ ಅಂದ್ರೆ ಹೇಳಬಹುದು ನೋಡಿ ಎರಡನೇ ಕೋಣ ಎಷ್ಟು ಬಂದಿದೆ ಅರವತ್ತು ಮೂರನೇ ಕೋಣ ಐವತ್ತು ಎಲ್ಲ ಸೇರಿ ಎಷ್ಟಾಗ್ಬೇಕು ಒಂದೂರ ಆಗಬೇಕಲ್ಲ ಹಿಂಗ್ ಕೂಡಿಸಿ ಅರವತ್ತು ಐವತ್ತು ಎಷ್ಟಾಗುತ್ತೆ ಒಂದು ನೂರ ಹತ್ತಾಗುತ್ತೆ ಹೌದಲ್ಲ ನೂರ ಹತ್ತಾಯ್ತು ಈಗ ನೂರ ಎಂಬತ್ತರಲ್ಲಿ ಒಂದ್ ನೂರ ಹತ್ತ ಕಳೀರಿ ಎಂಟ್ರಲ್ಲಿ ಒಂದು ಹೋದ್ರೆ ಏಳು ಜೀರೋ ಅಂದ್ರೆ ಮೊದಲೇ ಕೋಣ ಎಷ್ಟಾಗುತ್ತೆ ಎಪ್ಪತ್ತು ಡಿಗ್ರಿ ಆಗಿರುತ್ತೆ ಆಗಿರುತ್ತೆ ಅದು ನೋಡಿ ಆಗ್ಲೇ ಬೇಕು ಇದೆಯಲ್ಲ ವಿದ್ಯಾರ್ಥಿಗಳೇ ನೋಡಿ ಇದೆಯಲ್ಲ ಇಲ್ಲಿ ಎಪ್ಪತ್ತು ಆಗಿರ್ತದ ಅನ್ನುವಂಥದ್ದು ಹ್ಮ್ ಇದು ಎಷ್ಟಾಯ್ತಲ್ಲ ಸೇರಿ ಒನ್ನೂರ ಎಂಬತ್ತು ಡಿಗ್ರಿ ಡಿಗ್ರಿ ಕೊಡೋದನ್ನು ಮರೆಯೋದಿಲ್ಲ ಇದು ಅರ್ಥ ಐತಲ್ಲ ಒಂದು ರೇಖೆಯಲ್ಲಿ ನಾವು ಎರಡು ಕೋಣ ಹೇಳಿದ್ರೆ ಅದು ಒನ್ನೂರ ಎಂಬತ್ತಕ್ಕೂ ಸಮ ಇರ್ತದೆ ಅನ್ನುವಂಥದ್ದು ಕೂಡ ನೀವು ಗಮನಿಸಿ ತ್ರಿಭುಜದಲ್ಲಿನ ಮೂರು ಕೋಣಗಳ ಮೊತ್ತವೂ ಒನ್ನೂರ ಎಂಬತ್ತು ಇರ್ತದೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅರ್ಥ ಐತಲ್ಲ ಆರು ಪಾಯಿಂಟ್ ಎರಡು ಕೋಣಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಇನ್ನೊಂದಿಷ್ಟು ಪ್ರಾಕ್ಟೀಸ್ಗೋಸ್ಕರ ನಾನು ಕೋಣಗಳ ಬಗ್ಗೆ ನಿಮ್ಗೆ ಮಾಡ್ತೀನಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು